ನಿನ್ನ ಈ ಕಿರುಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಬೇಸರವಾಯಿತೆ ಅಥವಾ ನನ್ನಿಂದ ಅಪಚಾರವೇನಾದರೂ ಆಗಿದೆಯೇ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸಕಲ ಗುಣ ಸಂಪನ್ನನಾದ ನಿನ್ನಿಂದ ಈ ಅಮೂಲ್ಯ ಕಾಣಿಕೆಯನ್ನು ಸ್ವೀಕರಿಸಿ ಆನಂದ ಪಡುವ ಅದೃಷ್ಟ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುವರಿಯ, ತಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳುವಿರಾ? ನನಗಿರುವವನು ಒಬ್ಬನೇ ಮಗ, ಅವನ ಹೆಸರು ಸರ್ವೋತ್ತಮ. ಅವನಿಗೆ ಕಣ್ಣು ಕಾಣದು, ಮಾತೂ ಬಾರದು, ಸದಾ ಜಡ ವಸ್ತುವಿನಂತೆ ಬಿದ್ದಿರುತ್ತಾನೆ. ಅವನ ಸ್ಥಿತಿಯನ್ನು ಕಂಡಾಗಲೆಲ್ಲ ದೇವರು ನನಗೆ ಕೊಟ್ಟಿರುವ ದಂಡನೆಯನ್ನು ನೆನೆದು ಕಣ್ಣೀರಿಡುತ್ತೇನೆ. ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರು, ನನ್ನ ಪೂರ್ವ ಜನ್ಮದ ಪಾಪ ಇನ್ನೂ ಕರಗಲಿಲ್ಲ. ಇನ್ನೂ ಕರಗಲಿಲ್ಲ ಮಣಿಕಂಠ, ಇನ್ನೂ ಕರಗಲಿಲ್ಲ. ಹೀಗಿರುವಾಗ ನೀನಿನ ಗುರು ಕಾಣಿಕೆಯನ್ನು ತೆಗೆದುಕೊಂಡು ನಾನು ಯಾವ ಸುಖ ಪಡಲಿ, ಹೇಗೆ ಸುಖ ಪಡಲಿ? ಇಲ್ಲೇನೇ ಹೇಳು ಮಣಿಕಂಠ, ನೀನೇ ಹೇಳು. ಧೈರ್ಯವಾಗಿ, ಆ ಪರಮಾತ್ಮ ಒಳ್ಳೆಯವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಏಕೆ ಮಂಕಾಗಿ ಕುಳಿತಿರುವೆ? ಏನು ಮೇಲೆ? ನಾನು ನಿನ್ನ ಗೆಳೆಯ, ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಈಗ ಹೇಳು. ಓಂ. ಓಂಕಾರವನ್ನು ಹೇಳುವ ಶಕ್ತಿ ನಿನ್ನಲ್ಲಿದೆ. ಹೇಳು. ಓಂ. ಹೇಳು. ಓಂ ನಮ ಶಿವಾಯ. ನನಗೆ ಮಾತನಾಡಲು ಬರುತ್ತಿದೆ. ಸರ್ವೋತ್ತಮ, ಹಾಗೆ ಕಂಡರದು ನಾನು.